ನಾವು ಮಾಡೋಕ್ಕಾಗದೆ ರಾಜ್ಯಪಾಲರ ಭಾಷಣ ಮಾಡಕ್ಕಾಗದೆ ಕನ್ನಡದಲ್ಲಿ ಭಾಷಣ ಮಾಡಲೇಬೇಕು ಅಂತ ಹೇಳಿ ಹಠ ಹಿಡಿದು ಮಾತನಾಡಿದಾಗ ಅವರು ಭಾಷಣ ಮಾಡದೆ ಸದನದಿಂದ ಹೊರಗೊಟ್ಟೋದ್ರು. ಇದು ನಿಮ್ಗೆ ಹೇಳ್ತೀನಿ, ನಾನು ಶಾಸಕನಾಗಿದ್ದಾಗ ರಾಜ್ಯಪಾಲರ ಭಾಷಣ ಕನ್ನಡದಲ್ಲೇ ಆಗಬೇಕು ಅಂತೇಳಿ ಖುರ್ಷಿದ್ ಆಲಂ ಖಾನ್ ಅಲ್ಲಿ ನಿಂತು ಗಲಾಟೆ ಮಾಡಿದಾಗ ಗಲಾಟೆ ತಡಿಲಾರದೆ ಶಾಸನಸಭೆಯಿಂದ ಭಾಷಣ ಮಾಡದೆ ನಿರ್ಗಮಿಸಿದ್ರು. ಇದು ಐತಿಹಾಸಿಕವಾದಂಥ ದಿನ. ಇವತ್ತು ಒಬ್ಬ ಶಾಸಕರು ನಿಜವಾಗ್ಲೂ ಇವ್ರಿಗೆ ಕನ್ನಡ ಬೇಡವಾ, ಕನ್ನಡಿಗರಲ್ವೇ ಮಂತ್ರಿಗಳು, ಕನ್ನಡಿಗರಲ್ವೇ ವಿಧಾನ ಪರಿಷತ್, ಕನ್ನಡಿಗರಲ್ವೇ ಇವ್ರನ್ನ ನಾನು ಏನಾದರೂ ಬೈಯೋಕ್ ಹೋದ್ರೆ ಇದೇನಿದು ವಟಾಳ್ ನಾಗರಾಜ್ ಅವ್ರು ಈ ಭಾಷೆ ಉಪಯೋಗಿಸಿದ್ದಾರೆ, ಇವ್ರಿಗೇನ ಮಾನ ಮರ್ಯಾದೆ ಗೌರವ ಇದೆಯಾ ಅಂತ ಹೇಳಿ ನಾನು ಹೇಳಕ್ಕೆ ಹೋದ್ರೆ ಈಗ ಇದು ನಿಜಕ್ಕೂ ಇದೇ ನಮ್ಮನ್ನು ಈ ರೀತಿ ಮಾತನಾಡ್ತಾರೆ ಅಂತೇಳಿ ನನ್ನ ಮೇಲೆ ಪ್ರಿವಿಲೇಜ್ ಹಾಕಿದ್ರೆ ಹಕ್ಕು ಬಾಧ್ಯತೆ ಹಾಕಿ ನಾನು ಹೋಗಕ್ಕೆ ಸಿದ್ಧ, ಮಾತನಾಡ್ತೀನಿ. ಇದು ಬಹಳ ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ. ಈ ರಾಜ್ಯಕ್ಕೆ ಮಾಡಿದಂಥ ದ್ರೋಹ ನಿಮಗೆ ಹೇಳೋದಾದರೆ, ಒಂದು ಸಭೆಯಲ್ಲಿ ನಾನು ಈಗಿನ ರಾಜ್ಯಪಾಲರು ಮತ್ತು ಬಿ ಡಿ ಜತ್ತಿಯವರ ಮಗ ಮೂರೂ ಜನ ಜತ್ತಿಯವರ ಶತಮಾನೋತ್ಸವದಲ್ಲಿ ಸೇರಿದ್ದಾಗ ಸುಮಾರು 3 ತಿಂಗಳ ಹಿಂದೆ ರಾಜ್ಯಪಾಲರಿಗೆ ಸಭೆಯಲ್ಲೇ ಹೇಳಿದೆ, ನಿಮ್ಮ ಬಗ್ಗೆ ಗೌರವಿದೆ, ಈ ರಾಜ್ಯದಲ್ಲಿ ಇರಿ, ಆದರೆ ಒಬ್ಬ ಕನ್ನಡ ಪಂಡಿತರನ್ನ ನೇಮಿಸ್ಕೊಳ್ಳಿ, ಕನ್ನಡ ಕಲೀರಿ, ಮುಂದಿನ ಶಾಸನಸಭೆಯಲ್ಲಿ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡುವಾಗ ಕನ್ನಡದಲ್ಲೇ ಮಾತನಾಡಿ ಅಂತೇಳಿ ಈಗಾಗಲೇ ಅವರಿಗೆ ಮೊದಲೇ ಬಹಿರಂಗವಾಗಿ ಅವರ ಎದುರಿಗೆ ನಾನು ಮಾತನಾಡಿದ್ದೆ. ಆದರೆ ಅದು ಅವರು ಕನ್ನಡ ಪಂಡಿತರು ಇಟ್ಟುಕೊಂಡು ಕಲ್ತರೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆ ಸಂಪೂರ್ಣವಾಗಿ ಅವರಿವತ್ತು ನಮ್ಮ ಕನ್ನಡದ ಭೂಮಿಯಲ್ಲಿ ಕನ್ನಡದ ಸದನದ ಜಂಟಿ ಅಧಿವೇಶನದಲ್ಲಿ ಹಿಂದಿಯಲ್ಲಿ ಮಾತನಾಡಿರುವುದು ಸಮಗ್ರ ಕನ್ನಡಿಗರಿಗೆ ಮಾಡಿದಂಥ ದ್ರೋಹ ಮತ್ತು ಅನ್ಯಾಯ. ಇವತ್ತು ಸರ್ಕಾರ ನಾಮಫಲಕದಲ್ಲಿ ಕನ್ನಡ, ಈ ಬಗ್ಗೆ ಮಾನ್ಯ ರಾಜ್ಯಪಾಲರಿಗೆ ಒಂದು ಸುಗ್ರೀವಾಜ್ಞೆಯ ಒಪ್ಪಬೇಕು ಅಂತ ಕಳಿಸಿದಾಗ ರಾಜ್ಯಪಾಲರು ಅದನ್ನು ಹಿಂದಕ್ಕೆ ಕಳಿಸಿದ್ರು, ಸುಗ್ರೀವಾಜ್ಞೆ ನೀವು ಒಪ್ಪೋದಿಲ್ಲ ಅಂತ ಕಳಿಸಿದ್ರು. ಈಗ ಸದನದಲ್ಲಿ ಸುಗ್ರೀವಾಜ್ಞೆಯನ್ನು ಮಾಡಬೇಕು. 28ನೇ ತಾರೀಕು ಇವರು ಕೊನೆಯ ಒಂದು ಅಂತ್ಯವಾದಂಥ ಒಂದು ತೀರ್ಮಾನ ಕೊಟ್ಟಿದ್ದಾರೆ ಸರ್ಕಾರ. ಎಲ್ಲೆಲ್ಲೂ ಕನ್ನಡ ನಾಮಫಲಕ 28ರೊಳಗೆ ಹಾಕಬೇಕು ಅಂತ, ಎಲ್ಲೂ ಹಾಕಿಲ್ಲ, ಎಲ್ಲೂ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಇಲ್ಲಿ ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು ತುಂಬಿ ತುಂಬಿ ತುಳುಕ್ತಾ ಇದ್ದಾರೆ. ಕನ್ನಡ ಉದ್ಧಾರನೂ ಇಲ್ಲ, ಕನ್ನಡಿಗರು ಉದ್ಧಾರವೂ ಇಲ್ಲ, ಕರ್ನಾಟಕ ಉಳಿಯೋದಿಲ್ಲ. ಇವರು ನಾನು ಇವತ್ತು ಹೇಳ್ತೀನಿ, 28ರ ಒಳಗೆ ಈ ರಾಜ್ಯದಲ್ಲಿ ಸಂಪೂರ್ಣ ಕನ್ನಡ ನಾಮಫಲಕ ಬದಲಾವಣೆ ಆಗದೇ ಇದ್ರೆ ಕರ್ನಾಟಕ ಬಂದ್ ಮಾಡ್ತೀವಿ ಕನ್ನಡ ಒಕ್ಕೂಟ. ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸಿದ್ದರಾಮಯ್ಯನವರಿಗೆ, ಅತ್ಯಂತ ಕಳಕಳಿಯಿಂದ ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ. ಈಗ ಸದನದಲ್ಲಿ ಅದನ್ನು ಮಸೂದೆ ಮಾಡಿ ಮತ್ತೆ ರಾಜ್ಯಪಾಲರು ಕಳಿಸಿ ಒಪ್ಪಿಗೆ ತಗೊಳ್ಳಿ ಮತ್ತು ಕಾನೂನು ಭದ್ರವಾಗಿ ಮಾಡಿ ಎಲ್ಲೆಲ್ಲೂ ಕನ್ನಡ ನಾಮಫಲಕ ತರಲೇಬೇಕು, ಮಾಡಲೇಬೇಕು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.